फ्रेंड्स नमस्ते वेलकम टू हेमस वेज किचन इवत्तु नावु रेस्टोरेंट स्टाइल आनियन रिंग्स माडोण अंदुकोंडिद्दीवि तुम्बाने क्रिस्पी आगि टेस्टी आगि तुम्बा चेन्नागिरुत्ते ईवनिंग स्नैक्स गे तुम्बाने पर्फेक्ट आगिरुत्ते नीवु इदन्न ट्राई माडि नोडि ईग लेट माड्तीरा हेंग माडोदु अंत नोडोण बन्नि ईग ई टेस्टी आद आनियन रिंग्स माडोदक्के नानु मीडियम सैज़्दु मूरु ईरुळ्ळि तेगेदिट्टिदीनि ईग इदु सिप्पे एल्ल तेगेदु नावु ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯೆಲ್ಲ ನಾವು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀವಿ ಮೇಲಿರೋ ಪೋರ್ಷನ್ ಎಲ್ಲ ಕಟ್ ಮಾಡ್ಕೋಬೇಕು ಈಗ ಇದನ್ನು ನಾವು ಹೆಂಗೆ ಕಟ್ ಮಾಡೋದಂತ ನೋಡೋಣ ಸ್ವಲ್ಪ ನಿಧಾನಕ್ಕೆ ಪೀಸಸ್ಸು ಬ್ರೇಕ್ ಆಗದಿರಾ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪದಾಗಿ ಈ ರೀತಿಯೆಲ್ಲ ನಾವು ಪೀಸಸ್ನೆಲ್ಲ ಕಟ್ ಮಾಡಿಟ್ಕೊಳ್ಳೋಣ ನೋಡಿ ಈ ರೀತಿಯೆಲ್ಲ ಕಟ್ ಮಾಡಿ ತೆಗೆದ ಮೇಲೆ ನಾವು ಈ ರೌಂಡ್ ರೌಂಡ್ ಆಗಿರುವಂತ ಈ ಲೇಯರ್ಸ್ ಅನ್ನು ಸೆಪರೇಟ್ ಆಗಿ ತೆಗೆದಿಟ್ಕೋಬೇಕು ಇದೇ ರೀತಿ ಎಲ್ಲದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಮೂರು ಈರುಳ್ಳಿಯಲ್ಲಿ ಇಷ್ಟು ರಿಂಗ್ಸ್ ಆಯಿತು ನನಗೆ ಎಲ್ಲ ರಿಂಗ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಯಿತು ಈಗ ಇದನ್ನೆಲ್ಲ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಎಲ್ಲ ರಿಂಗ್ಸ್ ಅನ್ನು ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡಿದ ಮೇಲೆ ಲೈಟ್ ಆಗಿ ಅದರ ಮೇಲೆ ಈ ರೀತಿ ಸ್ವಲ್ಪ ಮೈದಾವನ್ನ ಸ್ಪ್ರಿಂಕಲ್ ಮಾಡಿ ಬಿಡಬೇಕು ಅಷ್ಟೇ ಈಗ ಇದಕ್ಕೆ ನಾವು ಬ್ಯಾಟರ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ ತಕೊಂಡು ಅದರಲ್ಲಿ ಮೈದಾ ಅರ್ಧ ಕಪ್ ಹಾಕೊಂತ ಇದೀನಿ ಅರ್ಧ ಕಪ್ ಮೈದಾ ಹಿಟ್ ಗೆ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೋಣ ಈಗ ಇದರ ಜೊತೆಗೆ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಹಾಕ್ತೀನಿ ಕ್ರಿಸ್ಪಿನೆಸ್ ಕೋಸ್ಕರ ಹಿಟ್ಟೆಲ್ಲ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದರ ಜೊತೆಗೆ ಖಾರಕ್ಕಾಗಿ ಮೆಣಸಿನ ಪುಡಿ 1/2 ಟೀಸ್ಪೂನ್ ಹಾಕೋಬೇಕು ಎಕ್ಸ್ಟ್ರಾ ಟೇಸ್ಟ್ ಕೊಡಕ್ಕೆ ಮೆಣಸು ಕಾಲ್ ಮೆಣಸು ಇರುತ್ತಲ್ಲ ಅದು ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ ಅದು 1/2 ಟೀಸ್ಪೂನ್ ಹಾಕೋಣ ಇದೆಲ್ಲ ಹಾಕಿದ ಮೇಲೆ ಒಂದ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ನೀರು ಸ್ವಲ್ಪ ಹಾಕೊಂಡು ಚೆನ್ನಾಗಿ ತಿಕ್ಕಾಗಿ ಬ್ಯಾಟರ್ ಅನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಒಂದೇ ಸರಿ ನೀರು ಹಾಕ್ದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಕೈಯಲ್ಲಿ ಗಂಟೆಗಳು ಇಲ್ದಿರಾ ಮಿಕ್ಸ್ ಮಾಡಕಾಗಿಲ್ಲ ಅಂದ್ರೆ ವಿಸ್ಕರ್ ಅಲ್ಲಿ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ನೋಡಿ ಕನ್ಸಿಸ್ಟೆನ್ಸಿ ಹೀಗಿರಬೇಕು ತುಂಬಾ ಥಿಕ್ನೆಸ್ ಇರಬಾರದು ತುಂಬಾ ನೀರಾಗಿ ಇರಬಾರದು ಹೀಗಿರಬೇಕು ಈಗ ಬ್ಯಾಟರ್ ರೆಡಿ ಮಾಡಿದ ಮೇಲೆ ಪಕ್ಕಕ್ಕಿಟ್ಟು ನಾವು ಈ ರೀತಿ ಬ್ರೆಡ್ ಕ್ರಮ್ಸ್ ಅನ್ನು ರೆಡಿ ಮಾಡ್ಕೋಬೇಕು ಬ್ರೆಡ್ ಕ್ರಮ್ಸ್ ಬಂದು ಯಾವುದಾದರೂ ಸ್ನ್ಯಾಕ್ಸ್ ಮಾಡಕ ಅಂತ ನಾವು ಬ್ರೌನ್ ಪಾರ್ಟ್ ಅನ್ನು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಆ ಬ್ರೌನ್ ಪಾರ್ಟ್ಸ್ ಅನ್ನು ಮಿಕ್ಸಿಗೆ ಹಾಕಿ ತೆಗೆದ್ರೆ ಈ ರೀತಿ ನಮಗೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ ಹಾಗಿಲ್ಲ ಆ ರೀತಿ ನಮ್ಮತ್ರ ಬ್ರೆಡ್ ಕ್ರಮ್ಸ್ ಗೆ ಬ್ರೌನ್ ಪಾರ್ಟ್ ಇಲ್ಲ ಅಂದ್ರೆ ನಾರ್ಮಲ್ ಬ್ರೆಡ್ ಅನ್ನೇ ತಕೊಂಡು ನಾವು ಒಂದು 2 ನಿಮಿಷ ಹಾಗೆ ತವ ಮೇಲೆ ಫ್ರೈ ಮಾಡಿ ಅಂದ್ರೆ ಟೋಸ್ಟ್ ತರ ಮಾಡಿ ತೆಗೆದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ ಗೆ ಹಾಕೊಂಡು ತೆಗೆದ್ರೆ ಸುಮ್ಮನೆ ವಿಪ್ಪರ್ ಗೆ ಹಾಕಿ ಒಂದು 1 ಮಿನಿಟ್ ಹಾಗೆ ಮಾಡಿ ತೆಗೆದ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಬ್ರೆಡ್ ಕ್ರಮ್ಸ್ ರೆಡಿ ಆಗೋಗುತ್ತೆ ನಮಗೆ ಕ್ವಿಕ್ ಅಂಡ್ ಈಜಿ ಆಗಿ ಮಾಡ್ಕೋಬಹುದು ಈಗ ನಮಗೆ ಬ್ಯಾಟರ್ ರೆಡಿ ಆಗಿದೆ ಪ್ಲಸ್ ಬ್ರೆಡ್ ಕ್ರಮ್ಸ್ ರೆಡಿ ಆಗಿದೆ ಈಗ ನಾವು ಆನಿಯನ್ ರಿಂಗ್ಸ್ ಹೆಂಗ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟ್ ಒಂದು ರಿಂಗ್ ತಕೊಂಡೋಣ ತಕೊಂಡು ಫಸ್ಟ್ ನಾವು ಈ ಬ್ಯಾಟರ್ ಅಲ್ಲಿ ಹಾಕಬೇಕು ಹಾಕಿ ನಾವು ಚೆನ್ನಾಗಿ ಈ ರೀತಿ ಡಿಪ್ ಮಾಡ್ಕೋಬೇಕು ಡಿಪ್ ಮಾಡಿ ಕೈಯಿಂದ ತೆಗೆದ್ರೆ ನಮಗೆ ಇದು ಅಷ್ಟು ಕ್ಲೀನ್ ಆಗಿ ಬರಲ್ಲ ಅದಕ್ಕೋಸ್ಕರ ಈ ರೀತಿ ಯಾವುದಾದರೂ ಒಂದು ಫೋರ್ಕ್ ಯೂಸ್ ಮಾಡ್ಕೊಳ್ಳಿ ಈ ರೀತಿ ನಾವು ಹಿಟ್ಟನ್ನೆಲ್ಲ ಚೆನ್ನಾಗಿ ಈ ಕಡೆ ಪೋರ್ ಮಾಡಿ ಇದರಲ್ಲಿ ಡಿಪ್ ಮಾಡ್ಕೋಬೇಕು ಡಿಪ್ ಮಾಡಿ ಈ ರೀತಿ ಬ್ರೆಡ್ ಕ್ರಮ್ಸ್ ಅನ್ನು ಅದರ ಮೇಲೆ ಚೆನ್ನಾಗಿ ಪೋರ್ ಮಾಡಿ ಅಷ್ಟೇ ಈ ರೀತಿ ಎಲ್ಲ ಆನಿಯನ್ ರಿಂಗ್ಸ್ ಅನ್ನು ನಾವು ಈ ರೀತಿ ರೆಡಿ ಮಾಡಿ ಒಂದು ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಸೇಮ್ ಅದೇ ರೀತಿ ಇನ್ನು ಒಂದು ತೋರಿಸ್ತೀನಿ ಈ ರೀತಿ ಬ್ಯಾಟರ್ ಅಲ್ಲಿ ಹಾಕಿ ತೆಗೆದ ಮೇಲೆ ನಾವು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಈ ರೀತಿ ನಾವು ಈ ರೀತಿ ಫಿಲ್ಟರ್ ಮಾಡಿ ಆದಮೇಲೆ ಇದರ ಮೇಲೆ ಹಾಕಬೇಕು ಈ ಬ್ರೆಡ್ ಕ್ರಮ್ಸ್ ಅನ್ನು ಇದರ ಮೇಲೆ ಸ್ವಲ್ಪ ಲೈಟ್ ಆಗಿ ಈ ರೀತಿ ನಾವು ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿ ಆದಮೇಲೆ ಒಂದೆರಡು ಸರ ಈ ರೀತಿ ಟರ್ನ್ ಮಾಡಿ ಬಿಡಬೇಕು ಟರ್ನ್ ಮಾಡಿ ಬಿಟ್ಮೇಲೆ ಈ ರೀತಿ ಎಲ್ಲ ನಾವು ರೆಡಿ ಮಾಡಿ ತಗೋಬೇಕು ನೋಡಿ ಈ ರೀತಿ ಎಲ್ಲ ರಿಂಗ್ಸ್ ಅನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಒಂದು 10 ನಿಮಿಷ ಇಡಬೇಕು ಫ್ರಿಡ್ಜ್ ಅಲ್ಲಿ 10 ನಿಮಿಷ ಇಟ್ಟು ತಗೊಂಡ್ರೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ ಆಯಿಲ್ ಅಲ್ಲಿ ಹಾಕಿದ್ರೆ ಎಲ್ಲ ಬಿಟ್ಕೊಂಡಿನ
ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಫ್ರಿಡ್ಜ್ ಅಲ್ಲಿ ಇಟ್ಟು 10 ನಿಮಿಷ ಆದಮೇಲೆ ತೆಗೆದಿದ್ದೀನಿ ಫ್ರಿಡ್ಜ್ ಅಲ್ಲಿ ಇಟ್ಟು ತೆಗೆಯೋದ್ರಿಂದ ಆಯಿಲ್ ಕೂಡ ತುಂಬಾ ಎಳ್ಕೊಳ್ಳೋದಿಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಈ ಆನಿಯನ್ ರಿಂಗ್ಸ್ ಮಾಡೋದಿಕ್ಕೋಸ್ಕರ ನಾನು ಸ್ಟೌ ಆನ್ ಮಾಡಿ ನಾನು ಚಿಕ್ಕ ಕಡಾಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗಿದೆ ಈಗ ನಾವು ರೆಡಿ ಮಾಡಿ ಇಟ್ಟಿರುವಂತ ಈ ರಿಂಗ್ಸ್ ಅನ್ನು ಒಂದೊಂದೇ ಹಾಕೋಣ ಮೀಡಿಯಂ ಫ್ಲೇಮ್ ಗೆ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ನಾವು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೋಬೇಕು ನೋಡಿ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಹಾಕಿದ ಮೇಲೆ ಅತ್ರಾಣೆ ನಿಂತ್ಕೊಂಡು ನಾವು ಬೇಗ ಇದನ್ನ ಟರ್ನ್ ಮಾಡಿ ಬಿಡಬೇಕು ಒಂದು 2 ಮಿನಿಟ್ಸ್ ಒಳಗಡೆ ಈ ಆನಿಯನ್ ರಿಂಗ್ಸ್ ರೆಡಿ ಆಗುತ್ತೆ ನೋಡಿ ತುಂಬಾ ಸೀದೋಗಕ್ಕೆ ಬಿಡದಿರಣ ನಾವು ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ತಕ್ಷಣ ನಾವು ಇದನ್ನ ತೆಗೆದು ಬಿಡಬೇಕು ಈ ರೀತಿ ಟಿಶ್ಯೂ ಪೇಪರ್ ಹಾಕಿ ಅದರಲ್ಲಿ ನಾವು ಇವುಗಳನ್ನೆಲ್ಲ ಟ್ರಾನ್ಸ್‌ಫರ್ ಮಾಡ್ಕೋಬೇಕು ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದನ್ನೆಲ್ಲ ಅದು ಚೆನ್ನಾಗಿ ಎಳ್ಕೊಂಡು ಬಿಡುತ್ತೆ ಟಿಶ್ಯೂ ಪೇಪರ್ಸ್ ಈಗ ಎಲ್ಲದನ್ನು ಇದೇ ರೀತಿ ನಾವು ಆಯಿಲ್ ಎಲ್ಲ ಹಾಕಿ ಫ್ರೈ ಮಾಡಿ ತೆಗೆಯೋಣ ಅಷ್ಟೇ ಟೇಸ್ಟಿಯಾದ ಕ್ರಿಸ್ಪಿಯಾದ ಆನಿಯನ್ ರಿಂಗ್ಸ್ ರೆಡಿ ಆಗೋಯ್ತು ಇದು ನಾನು ಮಾಡಿರೋದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಬರಿ ಹಿಟ್ಟನ್ನ ಮಿಕ್ಸ್ ಮಾಡಿ ಕೂಡ ಮಾಡಬಹುದು ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮಾಡಿದ್ದೀನಿ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಹಿಡಿಸುತ್ತೆ ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು